ಜೆ ಡಿ ಎಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಒಂದಾಗಿ ಸುರೇಶ್ ಅವರನ್ನ ಹೆಚ್ಚಿಸೋದಕ್ಕೆ ಸಾಧ್ಯತೆ ಇಲ್ಲ. ಡಿ ಕೆ ಸುರೇಶ್ ಅವರಿಗೆ ಲೋಕ ಅನುದಾನ ಅದೆಲ್ಲ ಬೇರೆ, ಇದು ವ್ಯಕ್ತಿಗತವಾಗಿ ಹೊರಟೋಗಿದ್ದಾರೆ, ಮನೆ ಮನೆಗೆ ಹೊರಟೋಗಿದ್ದಾರೆ. ಸರ್ ನಿಮ್ಮ ಪ್ರಕಾರ? ನಾನು ಹೇಳ್ತೀನಿ ಫಸ್ಟ್. ನಾನು ಸುನೀಲ್ ಕುಮಾರ್ ಅಂತೇಳಿ, ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಹೇಳಿ ಸರ್. ಹೇಳಿ ಸರ್, ಏನಿದೆ ಬೆಂಗಳೂರು ಗ್ರಾಮಾಂತರ ಲೆಕ್ಕ? ಸರ್, ಬೆಂಗಳೂರು ಗ್ರಾಮಾಂತರ ಚುನಾವಣೆಗಿನ ಮುಂಚೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳು ಫಸ್ಟು ಮಾನ್ಯ ಡಿ ಕೆ ಸುರೇಶ್ ಅವರು ಅವರ ಕಾರ್ಯಗತನ ನೆನೆಸ್ಕೊಳ್ತಾ ಬರ್ತಿದ್ದಾರೆ. ನರೇಗಾ ಅನ್ನೋ ಕಾನ್ಸೆಪ್ಟ್, ಡಾಕ್ಟರ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಂಥ ಸಂದರ್ಭದಲ್ಲಿ ತಂದಂಥ ನರೇಗಾ ಕಾನ್ಸೆಪ್ಟ್ನ, ನರೇಗಾ ಅಂತ ಏನು, ಭಾರತ ದೇಶ ಅಲ್ಲ ಬೆಂಗಳೂರು ಗ್ರಾಮಾಂತರ ಪ್ರತಿ ಗ್ರಾಮಗಳಿಗೆ ನರೇಗಾ ಅನ್ನೋ ಕಾನ್ಸೆಪ್ಟ್ ಏನು ಅಂತ ತಿಳಿಸ್ಕೊಟ್ಟಂಥ ಒಬ್ಬ ಏಕೈಕ ಸಂಸದ ಅಂದರೆ ಡಿ ಕೆ ಸುರೇಶ್. ಹೌದು. ಮತ್ತು ನಗರ ಪ್ರದೇಶದಲ್ಲಿ ತುಂಬ ಒಬ್ಬೇ ಒಬ್ಬ ಸಂಸದ ನಮ್ಮ ಪಕ್ಷದಿಂದ ಗೆದ್ದು ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಮಾಡಿ ಜಾತ್ಯತೀತವಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೆ, ಈಗ ಮುಸಲ್ಮಾನ ಚಂದ್ರಣ್ಣ ಟೌನ್ ಸಂದರ್ಭ ನಗರದ ವ್ಯಾಪ್ತಿನಲ್ಲಿ ಮುಸ್ಲಿಂ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಟ್ರ್ಯಾಕ್ ಅಡ್ಡ ಬರುತ್ತೆ. ಆ ಸಂದರ್ಭದಲ್ಲಿ ಎರಡು, ಒಂದು ಟಿಪ್ಪು ನಗರ ಅಂತ ಹೇಳಿ, ಒಂದು ರಾಮಮ್ಮನ ಕೆರೆ ಅಂತೇಳಿ, ಒಟ್ಟು ಮೂರು ಕೋಟಿ ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡಿ ಒಂದು ಹೆಸರನ್ನ ತಗೊಂಡಿರತಕ್ಕಂಥದ್ದು. ಮತ್ತು ಬೆಂಗಳೂರು ಮಟ್ಟದಲ್ಲಿ ನೀವು ವಿದ್ಯುತ್ ಚಿತ್ರಗಾರಗಳನ್ನ ನೋಡ್ತಿದ್ರಿ, ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನೋಡುವಂಥ ಭಾಗ್ಯ ಇವತ್ತು ತುಂಬ ಗೊತ್ತು. ಜಾಗಗಳು ಸಣ್ಣ ಪುಟ್ಟ ಜಾಗಗಳಿರ್ತದೆ, ಸುಡಲಿಕ್ಕೆ ಮತ್ತೊಂದು ತುಂಬ ಬರ್ನಿಂಗ್ ಮಾಡೋಕ್ಕೆ ತುಂಬ ತೊಂದರೆಯಿಂದ ವಿದ್ಯುತ್ ಚಿತ್ರಗಾರನ ನಮ್ಮ ತಾಲೂಕಿನಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರ ಕೆಲಸದ ಮೇಲೆ ಮತದಾರ ಪ್ರಭುಗಳು ಒಲವನ್ನು ತೋರಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಎ ಪಿ ಪುಟ್ಟರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಡಿ ಕೆ ಸುರೇಶ್ ಅವರು ಚುನಾವಣೆಗೆ ತಂದ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರಾಗಿದ್ದರು, ವ್ಯಕ್ತಿಯಾಗಿದ್ದರು. ಇವತ್ತು ದಿವಸ ಅವರು ಲೋಕಸಭಾ ಸದಸ್ಯತ್ವದಿಗೆ ಈ ತಾಲೂಕಿಗೆ, ನಾನು ಪರ್ಟಿಕ್ಯುಲರ್ ಚನ್ನಪಟ್ಟಣ ತಾಲೂಕು ವಿಷಯ ಹೇಳ್ತೀನಿ, ಶಕ್ತಿಯಾಗಿದ್ದಾರೆ. ಅವರು ಶಕ್ತಿಯಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರತಿಯೊಬ್ಬ ಮನೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನೆಗಳಿಗೆ ಮುಟ್ಟಿದ್ದಾರೆ. ಆ ಮನೆ ತನಗೆ ಮುಟ್ಟಿರೋದ್ರಿಂದ ಜೆ ಡಿ ಎಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಒಂದಾಗಿ ಸುರೇಶ್ ಅವರನ್ನ ಹೆಚ್ಚಿಸೋದಕ್ಕೆ ಸಾಧ್ಯತೆ ಇಲ್ಲ ಅಂಥದ್ದು 4 ಪಾಯಿಂಟ್ನ ನಿಮ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವರು ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷ ಹೇಳ್ತಾರ, ವ್ಯಕ್ತಿಗಳಾಗಿ ಚನ್ನಪಟ್ಟಣ ತಾಲೂಕಲ್ಲಿ ನಾನು ಒಬ್ಬ ಅವರ ಸಹಭಾಗಿತ್ವದಲ್ಲಾಗಿ 16,000 ಜನಕ್ಕೆ, 16,000 ಮನೆಗೆ ವಿಧವಾ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಪೆನ್ಷನ್ 16,000 ಮನೆಗೆ ಕೊಡಿಸಿದ್ದೀವಿ ಚನ್ನಪಟ್ಟಣ ತಾಲೂಕಲ್ಲಿ. ಅದಾದ ನಂತರ ಈ ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕಗಳು ಅನುದಾನದಲ್ಲಿ ಬಂದಂಥ ಸಂದರ್ಭ, ಆದರೆ ಅವರು ಅನುದಾನದಲ್ಲಿ ಕೊಡಲಿಲ್ಲ. ಅವರು ಲೋಕಸಭಾ ಸದಸ್ಯರಾದ ತಕ್ಷಣ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟಿಂದ ಚನ್ನಪಟ್ಟಣದಲ್ಲಿ 25 ಕುಡಿಯುವ ನೀರು ಘಟಕಗಳನ್ನ ಮಾಡಿದ್ರು. ಇವತ್ತು 200 ಇರ್ಬೋದು, 300 ಇರ್ಬೋದು, ಅವತ್ತು 25 ಮಾಡೋದು ಡಿ ಕೆ ಸುರೇಶ್ ಅವರ ಹಣದಿಂದ, ಅವರ ಡಿ ಕೆ ಸುಕುಮಾರ್ ಚಾರಿಟಬಲ್ ಟ್ರಸ್ಟಿಂದ. ಅದು ಅವ್ರ ಮನೋಭಾವನೆ, ಅವರು ಜನಗಳಿಗೆ ಸೇವೆ ಮಾಡುವಂಥ ಭಾವನೆ ಅದು. ಅದು ತದನಂತರ ಮಾಡಿದ್ರು, ಯಾವ ಸರ್ಕಾರನ ಕೊಟ್ಟಲಿ ಉಜ್ವಲ ಅಂತ, ಭವಿಷ್ಯ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಆದರೆ ಆ ಉಜ್ವಲ ಏಜೆನ್ಸಿಗಳನ್ನ ನಮ್ಮ ಹುಡುಗರುಗಳು ಬೆಳಗ್ಗೆ 8 ಕೂತ್ಕೊಂಡು ರಾತ್ರಿ 12 ಆಗಲಿ 1 ಆಗಲಿ ಮಾಡಿ 5,000 ಮನೆಗಳಿಗೆ ಆ ಕನೆಕ್ಷನ್ ಕೊಡಿಸಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದು ಡಿ ಕೆ ಸುಕುಮಾರ್ ಸುರೇಶ್ವರ ಟ್ರಸ್ಟಿಂದ, ಡಿ ಕೆ ಸುರೇಶ್ವರ ಕಾನ್ಸೆಪ್ಟಿಂದ ಅಷ್ಟೊಂದಾಯಿತು. ಈಗ ಕೆಲವೊದು ಬರ್ತದೆ, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಯಾರೋ ಅಲ್ಲ ಶಾಸಕರು ಉಪಮುಖ್ಯಮಂತ್ರಿಗಳು ಅದೇನೋ 125 ಮಾಡ್ತಾರಂತೆ. ಅದೇನು 125 ಅಂತ, 125 ತಮ್ಗೆ ಗೊತ್ತಿದೆಯೋ ನನಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಗೊತ್ತಿದ್ದೇ 125 ಡಿ ಕೆ ಸುರೇಶ್ವರಿಗೆ. ಆ 125 ಅಂದರೆ ಏನಂದರೆ, ಈ ತಾಲೂಕಿನಲ್ಲಿರುವಂಥ ದಲಿತರಿಗೆ, ಈ ತಾಲೂಕಿನ ಜಮೀನು ಉಳಿತಾಯ ಇರುವಂಥ ವ್ಯಕ್ತಿಗಳಿಗೆ, ಈ ತಾಲೂಕಿನಲ್ಲಿ ವ್ಯವಸಾಯ ಮಾಡುವಂಥ ವ್ಯಕ್ತಿಗಳಿಗೆ ಅಧಿಕಾರ ಇಲ್ಲ. ಉಳ್ತಾರೆ ಪಾಣಿ ಇಲ್ಲ, ಉಳ್ತಾರೆ ಆಧಾರ್ ಕಾರ್ಡ್ಗಳಿಲ್ಲ, ಉಳ್ತಾರೆ ಏನನ್ನೂ ಇಲ್ಲ. ಆ ಕಾರ್ಯಕ್ರಮನ 125 ಅಂತ ಮಾಡಿ ಸಿಂಹಸ್ವಪ್ನವಾಗಿ ಅಧಿಕಾರಿಗಳಿಗೆ ಸಿಂಹಸ್ವಪ್ನವಾಗಿ ಅಧಿಕಾರಿಗಳು ಎಷ್ಟೋ ಜನ ನನಗೆ ಹೇಳಿದ್ದಾರೆ, ನಮ್ಮ ಟ್ರಾನ್ಸ್ಫರ್ ಮಾಡಿಸ್ಬಿಡಿ ನಿಮ್ಮ ಸಾಹೇಬ್ರ ಹತ್ರ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಅದನ್ನ ಯಾರಿಗೆ ಮಾಡಿದರೆ ಕೆಲಸ ಅದು ಸಾರ್ವಜನಿಕರಿಗೆ? 188 ಸರ್ವೇ ನಂಬರ್ ಸರ್ಕಾರಿ ಗೋಮಾಳ ಚನ್ನಪಟ್ಟಣ ತಾಲೂಕಿರೋದು 188 ಸರ್ವೆ ನಂಬರ್. 300 ಎಕರೆಯಿಂದ 1,000 ಎಕರೆ ಗಂಟ ಜಮೀನಿದೆ ಇಲ್ಲಿ ಚನ್ನಪಟ್ಟಣದಲ್ಲಿ. ಅದಕ್ಕೆ 4,000-5,000 ಜನ ಇವರಿದ್ದಾರೆ ಫಲಾನುಭವಿಗಳು. ಅವರಿಗೆ 125 ಮಾಡಿ ಈಗಾಗಲೇ ಕಾರ್ಯಪ್ರವೃತ್ತಿ ಆಗ್ತಾಯಿದೆ, ಅಧಿಕಾರಿಗಳೆಲ್ಲ ಮನೆ ಮನೆ ಸುತ್ತಾ ಇದ್ದಾರೆ.
ಅವ್ರಿಗೆ ಪಾಣಿ ಮಾಡಿಸೋದಕ್ಕೆ, ಅಳತೆ ಮಾಡಿಸೋದಕ್ಕೆ, ಇಷ್ಟು 5,000 ಜನಕ್ಕೆ ಅವ್ರು ಕೊಡೋದಕ್ಕೆ ಇದೇ ಎಮ್ ಎಲ್ ಎವರು 8 ವರ್ಷ ಆಯಿತು. ಒಂದು ದಿವಸ ಬಾಗರೂಪ ಸಾಗುವಳಿ ಚೇರ್ನ ಕಮಿಟಿ ಕರೀಲಿಲ್ಲ. ಕಮಿಟಿ ಕರೆದು ಅವರು ಕಾರ್ಯಕ್ರಮಕ್ಕೆ ಕೊಡಲೇ ಇಲ್ಲ, ನಮ್ಮ ಮೇಲೆ ಕರೀಲೇ ಇಲ್ಲ, ಮೀಟಿಂಗೇ ಕರೀಲಿಲ್ಲ ಅವರು ಲಾಸ್ಟ್ ಟೈಮ್ 5 ಸರ್ ಇದ್ದಾಗ. ಆದರೆ ಅದನ್ನು ಡಿ ಕೆ ಸುರೇಶ್ ಅವರು ಮಾಡ್ತಾವ್ರೆ. ಡಿ ಕೆ ಸುರೇಶ್ ಅವರು ಅವ್ರ ಅನುದಾನದಿಂದ ಸರ್ಕಾರದಿಂದ ಮಾಡೋದಕ್ಕಿಂತ ಮುಖ್ಯವಾದ ಕೆಲಸ ಇದು. 50 ವರ್ಷ ಇತಿಹಾಸದಲ್ಲಿ ರೈತರಿಗೆ ಸಿಗದೇ ಇರುವಂಥ ಕೆಲಸಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ. ನಿಮ್ಮ ಪ್ರಕಾರ ಲೀಡ್ ಮಾತ್ರ ಲೆಕ್ಕ ಹಾಕಬೇಕಷ್ಟೇ? ಲೀಡ್ ಅಂದರೆ ಸರಿ, ಅವರಿಗೆ ಡಿ ಕೆ ಸುರೇಶ್ ಅವರಿಗೆ ಇದು ಏನು ಹೇಳ್ತಾರಲ್ಲ ಲೋಕ ಅನುದಾನ, ಅದು ಇದೆಲ್ಲ ಬೇರೆ. ಇದು ವ್ಯಕ್ತಿಗತವಾಗಿ ಹೊಟ್ಟೋಗಿದ್ದಾರೆ, ಮನೆ ಮನೆಗೆ ಹೊಟ್ಟೋಗಿದ್ದಾರೆ. ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯತಿ ಮೆಂಬರು ಲೋಕಸಭಾ ಸದಸ್ಯರು ಅನ್ನೋದಲ್ಲ. ಡಿ ಕೆ ಸುರೇಶ್ ಅದು ಒಂದು ಶಕ್ತಿಯಾಗಿ ಬೆಳ್ಕೊಬಿಟ್ಟಿದೆ. ಅವ್ರು ಹೇಳ್ತಾರೆ, ಇನ್ನೊಂದು ಲಾಸ್ಟ್ ಒಂದು ಹೇಳ್ತೀನಿ, ಅಲ್ಲ ಡಿ ಕೆ ಅಲ್ಲ ಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರ ಸಭೆಯೊಳಗೆ ಹೇಳ್ತಾ ಇರ್ತಾರೆ. ಅದೇನೋ ಒಂದು ಮೀಟಿಂಗ್ ಮಾಡ್ತಾರಂತೆ, ಯಾರು ಡಿ ಕೆ ಸುರೇಶ್ ಅವರು ಬೆಳಗ್ಗೆ ಸಂಗಡ ಒಂದು ಮೀಟಿಂಗ್ ಮಾಡ್ತಾರೆ ಅಂತ. ತಮಗೆ ಹೇಳ್ತೀನಿ, ತಾವು ಬುದ್ಧಿವಂತರು, ಒಂದು ಮೀಟಿಂಗ್ನ ಮಾಡೋದವರು ಆರ್ಡಿನರಿ ಜನಗಳ ಹತ್ರ ಅಲ್ಲ, ಒಬ್ಬ ವಿಲೇಜ್ ಅಕೌಂಟೆಂಟ್ ಹತ್ರ ಅಲ್ಲ, ಒಬ್ಬ ಪಿ ಡಿ ಒ ಹತ್ರ ಅಲ್ಲ, ಒಬ್ಬ ಐ ಎ ಎಸ್ ಆಫೀಸರ್ ಡಿ ಸಿ, ಒಬ್ಬ ಐ ಎ ಎಸ್ ಆಫೀಸರ್ ಸಿ ಒ, 4 ಜನ 5 ಜನ ತಹಸೀಲ್ದಾರ್, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೆಪ್ಯೂಟಿ ಡೈರೆಕ್ಟ್ರು, ಜನರಲ್ ಜಾಯಿಂಟ್ ಡೈರೆಕ್ಟ್ರು, ಇವ್ರ ಮುಂದೆ ಅವರು ಬೆಳಗ್ಗೆ 10 ಗಂಟೆ 8 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 10 ಗಂಟೆ ಮೀಟಿಂಗ್ ಮಾಡ್ತಾರೆ. ಆ ಮಾಡಬೇಕಾದ್ರೆ ಅವ್ರಿಗೆ ತಲೆಯಲ್ಲಿ ಎಷ್ಟು ಬುದ್ಧಿ ಇರಬೇಕು, ಅವ್ರ ವಿವೇಕ ಎಷ್ಟಿರಬೇಕು, ಅವ್ರಿಗೆ ಶಾಂತಿ ಎಷ್ಟಿರಬೇಕು, ಶಕ್ತಿ ಎಷ್ಟಿರಬೇಕು, ಅದು ಯಾತಕ್ಕೆ ಮಾಡ್ತಾರೆ? ಡಿ ಕೆ ಸುರೇಶ್ ಅವ್ರಿಗೆಲ್ಲ, ನಮಗೆ, ಜನರಿಗೆ, ಈ ಜಿಲ್ಲೆ ಜನರಿಗೂ ಅವ್ರ ಮುಂದೆ ಮಾತಾಡಬೇಕು. ಎಲ್ಲ ಅಧಿಕಾರಿಗಳು ಬೆವರು ಹಿಡಿತದೆ ಯಾರು ಡಿ ಕೆ ಸುರೇಶ್ ಅವ್ರು ಬಂದರೆ. ನಿಮಗೆ ಅದಕ್ಕೊಂದು ಉದಾಹರಣೆ ಹೇಳೋದು, ಒಂದು ಕಾಲೇಜಲ್ಲಿ ಒಬ್ಬ ಪ್ರೊಫೆಸರ್ ಆಗ್ಬೋದು, ಒಬ್ಬ ಲೆಕ್ಚರ್ ಆಗ್ಬೋದು, ಒಬ್ಬ ಮಾಸ್ಟರ್ ಆಗ್ಬೋದು, 1 ಗಂಟೆ ಪಾಠ ಮಾಡಬೇಕಂದ್ರೆ ಅವ್ನು 5 ಗಂಟೆ ಓದ್ಕೊಂಡೋಗ್ಬೇಕು. ಅವ್ರು 5 ಗಂಟೆ ಓದ್ಕೊಂಡ್ರೆ 1 ಗಂಟೆ 3/4 ಗಂಟೆ ಪಾಠ ಮಾಡ್ತಾರೆ. ಆದರೆ ಡಿ ಕೆ ಸುರೇಶ್ ಅವರು ಬೆಳಿಗ್ಗೆ 10 ಗಂಟೆ ಕೂತ್ಕೊಂಡು ಸಾಯಂಕಾಲ 5 ಗಂಟೆ ಮೀಟಿಂಗ್ ಮಾಡ್ತಾರೆ. ನಿಮ್ಮ ಪತ್ರಿಕೆಯವರು ಕೇಳ್ತಾರೆ, ಇನ್ನೊಬ್ಬರು ಕೇಳ್ತಾರೆ, ಹೆಂಗೆ ಮಾಡ್ತೀರಿ ಅಂತ. ಅದು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ, ಅವ್ರ ಶಕ್ತಿ ಎಷ್ಟು ಬೆಳೆದಿದೆ ಅಂತ ಯೋಚನೆ ಮಾಡಿ. ಆ ವ್ಯಕ್ತಿ ಈ ತಾಲೂಕಿಗೆ ಈ ಜನಕ್ಕೆ ಬೇಕಾ ಬೇಡವ ಜನ ತೀರ್ಮಾನ ಮಾಡಿ, ಇದನ್ನು ನೀವು ಕೊಡಿ, ಆ ಜನ ತೀರ್ಮಾನ ಮಾಡಲಿ. ಇಂಥ ಡಿ ಕೆ ಸುರೇಶ್ ಅವರು ಬೇಕಾ, ಇಲ್ಲ ನಾಮಕಾವಸ್ತವ ವ್ಯಕ್ತಿಗಳು ಬೇಕಾ, ನಿಮ್ಮ ಮನ ಮುಟ್ಟುವ ವ್ಯಕ್ತಿ ಬೇಕಾ, ನಿಮ್ಮ ಕಷ್ಟ ನೋಡುವಂಥ ವ್ಯಕ್ತಿ ಬೇಕಾ, ನಿಮ್ಮ ಸುಖ ನೋಡುವಂಥ ವ್ಯಕ್ತಿ ಬೇಕಾ? ಆ ಡಿ ಕೆ ಸುರೇಶ್ ಅವರಿಗೆ ಮತನ ಜನ ಕೊಡ್ತಾರೆ. ಡಿ ಕೆ ಇವರಿಬ್ಬರು ಒಂದಾದರೂ ಮುಂತ ಅಲ್ಲ, ಅದು ಮುಖ್ಯನೇ ಅಲ್ಲ. ಡಿ ಕೆ ಸುರೇಶ್ ಅವರೇ ಬೇರೆ ಒಂದು ಶಕ್ತಿ, ಅವರು ಗೆದ್ದೇ ಗೆಲ್ತಾರೆ. ನಮ್ಮ ವೆಂಕಟೇಶಣ್ಣ ನಮ್ಮ ಅಧ್ಯಕ್ಷ ಹೇಳಿದಾಗ ಹೈ ಲೀಡಲ್ಲಿ ಗೆಲ್ತಾರೆ. ಅವ್ರು ಡಿ ಕೆ ಸುರೇಶ್ ಅವರನ್ನ ನಾವು ಉಳಿಸ್ಕೋಬೇಕು, ಅವ್ರಿಗಲ್ಲ, ಅವ್ರಿಗೆ ಲೋಕಲೋಕಸಭಾ ಸದಸ್ಯರಲ್ಲ, ನಮಗೆ, ಈ ತಾಲೂಕಿನ ಜನತೆಗೆ, ಈ ತಾಲೂಕಿನ ಬಡಬಂಧುರಿಗೆ, ದಲಿತರಿಗೆ, ದೀನರಿಗೆ ಬೇಕಾಗಿದೆ. ಅವ್ರು ಡಿ ಕೆ ಸುರೇಶ್ ಉಳಿದೇ ಉಳಿತಾರೆ, ಗೆದ್ದೇ ಗೆಲ್ತಾರೆ ಸ್ವಾಮಿ. ಹ್ಯಾಟ್ರಿಕ್ ಅವು 28ಕ್ಕೆ 28 ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇದ್ದೀವಿ. ಕನಿಷ್ಠ ಪಕ್ಷ ನಮ್ಮ ನಾಯಕರುಗಳು ಹೇಳುವಂಥ ಮಟ್ಟದಲ್ಲಿ ಒಂದು 15-17 ಸೀಟ್ಗಳನ್ನ ನಾವು ತಗೋಬೋದು ಅಂತೇಳಿ ನಿರೀಕ್ಷೆ. 15+ ಏನಿಲ್ಲ, ಎಲ್ಲ ನಾವು ಒಟ್ಟಾರೆ ಕೆಲಸ ಮಾಡ್ತಾರೆ ರಾಷ್ಟ್ರ ನಾಯಕರಿಂದ. ಅವ್ರು ಏನು ನಮ್ಮದು ಹೈಕಮಾಂಡ್ ಒಂದು ಮಿಲಿಟರಿ ಸಿಸ್ಟಮ್ ಇದ್ದಂಗೆ, ನಾವು ಹೈಕಮಾಂಡ್ ಏನು ಪಾಲನೆ ಮಾಡ್ತಾರೋ ಆ ಪಾಲನೆ ತಕ್ಕಂತೆ ನಾವು ಆದೇಶನ ನಾವು ಪಾಲಿಸ್ತೀವಿ ಎಲ್ಲರೂ ಕೂಡ. ಅಲ್ಲ, ಕಾಂಗ್ರೆಸ್ಸು ದೊಡ್ಡ ಪಕ್ಷ, ಹೋರಾಟಗಾರರು ಜಾಸ್ತಿ ಇದ್ದಾರೆ, ಕಾಂಪಿಟೇಟರ್ ಜಾಸ್ತಿ ಇದ್ದಾರೆ, ಅದರಿಂದ ಸ್ವಲ್ಪ ಗೊಂದಲಗಳು ಇದ್ದೇ ಇರ್ತದೆ. ಅದು ಚುನಾವಣೆ ಗಂಟು ಗೊಂದಲ ಇರ್ತದೆ. ಆದರೆ ಅಂತಿಮವಾಗಿ 28 ಕ್ಷೇತ್ರಕ್ಕೂ ನಿಂತ್ಕೋತೀವಿ. ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕದಲ್ಲಿ 150 ಆಗ್ತದೆ. ಕೊನೆಯ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಟಿಕೆಟ್ ಅನೌನ್ಸ್ ಮಾಡಿ ಅದು ಲೋಕಸಭೆಯಲ್ಲಿ ಹಾಕಬಾರ್ದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಂತ ವಿಷಯ, ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಆದರೆ ಗೊಂದಲ ಇದೆ, ಇದ್ರೂ ಏನು ಗೊತ್ತಾ ಅದು ಪರಿಹಾರ ಮಾಡ್ತಾರೆ. ಅದು ಕಾಂಗ್ರೆಸ್ಸಲ್ಲಿ ಗೊಂದಲ ಇರುವಂಥದ್ದೇ, ದೊಡ್ಡ ಪಕ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ಸಲ್ಲಿ ಇರ್ತದೆ. ದೊಡ್ಡ ಪಕ್ಷ ಇದು, ಎಲ್ರಿಗೂ ಬೇಕು. ಆಮೇಲೆ ಜಾತ್ಯತೀತ ಪಕ್ಷ, ಎಲ್ಲ ಜನರೂ ಬೇಕು, ಎಲ್ಲ ವರ್ಗದವರು ಬೇಕು. ಅಲ್ಲಿ ನೋಡಿ ನಾವು ಟಿಕೆಟ್ಗಳನ್ನ ಹಂಚುವಂಥ ಸಂದರ್ಭಗಳು ಬರ್ತವೆ. ಆಮೇಲೆ ಕೆಲವರೆಲ್ಲ ಲೋಕಸಭೆ ನಿಂತ್ಕೊಳ್ಳೋರೆಲ್ಲ ಮಂತ್ರಿಗಳಾಗ್ಬಿಟ್ಟಿದ್ದಾರೆ. ಈಗ ಅದನ್ನು ಅಲ್ಲಿಗೆ ತರೋದು, ಅಲ್ಲಿಗೆ ಹೋಗೋದು, ಅವ್ರು ಬಿಡೋದಿಲ್ಲ, ಇವ್ರು ಬಿಡೋದಿಲ್ಲ. ಅದು ಹೈಕಮಾಂಡಿಗೆ ಸಂದರ್ಭವಾಗಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯನವರು ತಮ್ಮ ನಾಯಕತ್ವದಲ್ಲಿ ಪ್ರಬಲವಾಗಿ ಚನ್ನಪಟ್ಟಣ ಇದು ಬೆಂಗಳೂರು ಕರ್ನಾಟಕದಲ್ಲಿ ಅತ್ಯಧಿಕ ಸೀಟ್ಗಳನ್ನ ಗೆಲ್ಲುವಂಥ ಉತ್ಸಾಹದಲ್ಲಿ ಇದ್ದೀವಿ ಸರ್, ಗೆಲ್ತೀವಿ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.
ಕೇಳಿ ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.